ഹായ് എവ്രി വൺ, വെൽക്കം ബാക്ക് ടു മൈ യൂട്യൂബ് ചാനൽ. എല്ലാ വീട്ടിയോ വിദ്യാർത്ഥികളിലെ നമ്മ ചാനലിലേക്ക് സ്വാഗത. ഇല്ലി സാകഷ്ടു വിദ്യാർത്ഥികളിലെ ഡൗട്ട് ഇതേ ಮತ್ತೆ ವಿಟಿಯೋರು ಕೂಡ ಕ್ಲಾರಿಫೈ ಮಾಡಬೇಕಾಗಿದೆ. ವಿಟಿಯು ಇಯರ್ ಬ್ಯಾಕ್ ಸಿಸ್ಟಮ್ ಅಥವಾ ಡಿ ಟೆನ್ ಸಿಸ್ಟಮ್ ಏನಾಗುತ್ತೆ, ಕ್ಯಾರಿ ಓವರ್ ಕೊಡ್ತಾರಾ ಅಂತ. ಈಗ ಸದ್ಯಕ್ಕೆ ನಾವು ನೋಡೋದಾದರೆ ಎಲ್ಲ ವಿದ್ಯಾರ್ಥಿಗಳು ಈ ನೋಟಿಫಿಕೇಷನ್ಗೆ ಮಾತಾಡ್ತಾ ಇದ್ದಾರೆ. ಇದು ಬಂದುಬಿಟ್ಟು 20 ನವಂಬರ್ 2021 ಈ ನೋಟಿಫಿಕೇಷನ್ ಮಾಡಿಸಿರುತ್ತಾರೆ. ಅಲ್ಲಿ ಏನೇನಿದ್ದಾರೆ ಅಂದರೆ, ಎನಿ ಬ್ಯಾಕ್ಲಾಗ್ ಇದ್ದರೂ ನೀವು ಕೂಡ ಅಡ್ಮಿಷನ್ ಆಗ್ಬೋದು. ಬಟ್ ನೀವು ಸಿ ಐ ಅಲ್ಲಿ ಕಂಪ್ಲೀಟಾಗಿ ಪಾಸ್ ಆಗಿರಬೇಕಾಗುತ್ತೆ. ಸಿ ಐಲಿ ಮಿನಿಮಮ್ ಅಂಕಗಳನ್ನು ಪಡೆದುಕೊಂಡಿರಬೇಕಾಗುತ್ತೆ. ನಂತರ ಫಸ್ಟ್ ಸೆಮಿಸ್ಟರಿಂದ ಎನಿ ಬ್ಯಾಕ್ಲಾಗ್ ಇದ್ದರೂ ಕೂಡ ನೀವು ನೆಕ್ಸ್ಟ್ ಸೆಮಿಸ್ಟರ್ಗೆ ಅಟೆಂಡ್ ಆಗ್ಬೋದು ಅಂತೇಳಿ ಇದು ನೋಟಿಫಿಕೇಷನ್ ಬಂದುಬಿಟ್ಟು ಗೊತ್ತಿರೋಗೆ 20 ನವಂಬರ್ 2021 ಬಂದಿರೋದು. ಇಲ್ಲಿ ಏನಂತಿದ್ದಾರೆ ಅಂದರೆ, ವಿದ್ಯಾರ್ಥಿಗಳಿಗೆ 2015-17 ಸ್ಕೀಮ್ ವಿದ್ಯಾರ್ಥಿಗಳಿಗೆ ಅಕಾಡೆಮಿಕ್ ಇಯರ್ 2021-22 ಆ್ಯಂಡ್ ಆನ್ವರ್ಡ್ಸ್ ಒಂದು 2021-22 ಆ್ಯಂಡ್ ಆನ್ವರ್ಡ್ಸ್ ಅಂದರೆ ಅದ್ರ ಮುಂದಿನ ಇಯರ್ಗೂ ಕೂಡ ಅಡ್ಮಿಷನ್ ಆಗ್ಬೋದು ಅಂತ ಹೇಳಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ, ನಿಮಗೆ ಗೊತ್ತಾಗಬೇಕಾದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಫಸ್ಟ್ ಸೆಮ್ ವಿದ್ಯಾರ್ಥಿಗಳು ಕೂಡ ರೀ ಅಡ್ಮಿಷನ್ ಕೂಡ ಆಗ್ಬೋದು. ನಂತರ ಥರ್ಡ್ ಸೆಮ್ ವಿದ್ಯಾರ್ಥಿಗಳು ಕೂಡ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರಲ್ಲಿ ಎಷ್ಟೇ ಬ್ಯಾಕ್ಲಾಗ್ ಇದ್ರು ಕೂಡ ಹೋಗ್ಬೋದು. ಫಿಫ್ತ್ ಸೆಮಿಸ್ಟರ್ ವಿದ್ಯಾರ್ಥಿಗಳು ಕೂಡ ಫಸ್ಟ್ ಟು ಫೋರ್ತ್ ಸೆಮಿಸ್ಟರ್ ಎಷ್ಟೇ ಬ್ಯಾಕ್ಲಾಗ್ ಇದ್ರು ಕೂಡ ಅಡ್ಮಿಷನ್ ಆಗ್ಬೋದು. ನಂತರ ಫಿಫ್ತ್ ಸೆಮಿಸ್ಟರ್ ವಿದ್ಯಾರ್ಥಿಗಳು ಕೂಡ ಫಸ್ಟ್ ಫೋರ್ ಎಷ್ಟೇ ಬ್ಯಾಕ್ಲಾಗ್ ಇದ್ರು ಅಡ್ಮಿಷನ್ ಆಗ್ಬೋದು. ನಂತರ ಸೆವೆಂತ್ ಸೆಮ್ ವಿದ್ಯಾರ್ಥಿಗಳು ಕೂಡ 1-6th ಎಷ್ಟೇ ಬ್ಯಾಕ್ಲಾಗ್ ಇದ್ರು ಕೂಡ ನೆಕ್ಸ್ಟ್ ಇಯರ್ ಅಡ್ಮಿಷನ್ ಆಗ್ಬೋದು ಅಂತೇಳಿ ಈ ನೋಟಿಫಿಕೇಷನ್ ನೋಟಿಫೈ ಮಾಡಿದೆ. ಇಲ್ಲಿ ಇದು ಫೇಕು ಅಥವಾ ಇದು ಕಳೆದ ವರ್ಷದ್ದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ವಿಟಿ ಅವರು ಯಾವುದೇ ರೀತಿ ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ. ಬಟ್ ಈ ನೋಟಿಫಿಕೇಷನ್ ಬಂದುಬಿಟ್ಟು ಅಪ್ಲಿಕೇಬಲ್ ಆಗುತ್ತಾ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದರ ಬಗ್ಗೆ ವಿಟಿ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ವಿಟಿ ಅವರು ಯಾವುದೇ ರೀತಿ ಡೈರೆಕ್ಷನ್ ಕೊಡ್ತಾ ಇಲ್ಲ ಅಂದರೆ ವಿಟಿ ಅವ್ರಿಗೆ ಕೂಡ ಗೊಂದಲ ಇರುತ್ತೆ. ಅವರು ಕೂಡ ಇನ್ನೂ ಡಿಸೈಡ್ ಮಾಡಿಲ್ಲ. ನಂತರ ಈ ನೋಟಿಫಿಕೇಷನ್ ಕೂಡ ಅಪ್ಲಿಕೇಬಲ್ ಆಗುತ್ತೆ ಅಂತ ಇದ್ದಾರೆ. ಓ, ಕೆಲವೊಬ್ರು ಆಗಲ್ಲ ಅಂತ ಇದ್ದಾರೆ. ಬಟ್ ಇದ್ರ ಬಗ್ಗೆ ಅನ್ವಿತ್ ಕಟೀಲ್ ಅವರು NSU ಅನ್ವಿತ್ ಕಟೀಲ್ ಅವರು ಕೂಡ ವಿಟಿಯನ್ನು ಅಪ್ರೋಚ್ ಮಾಡಿದ್ದಾರೆ. ಅವರಿಗೆ ವಿಟಿ ಅವರಿಗೆ ಏನು ಕೂಡ ಡಿಸೈಡ್ ಮಾಡಿಲ್ಲ, ಅವರಿಗೆ ಗೊಂದಲ ಇದೆ. ಅವರು ಕೂಡ ತಿಳಿಸ್ತೀವಿ ಅಂತ ಹೇಳಿದಾರಂತೆ. ವಿಟಿ ಅವರೇ ಡಿಸಿಷನ್ ತಗೋಬೇಕಾಗುತ್ತೆ. ನಂತರ ಇಲ್ಲಿ ಇವತ್ತು ವಿಟಿ ಅಪ್ಡೇಟ್ಸ್ ಟೀಮ್ ಅಂತ ಇದೆ, ಅವರು ಕೂಡ ನೋಟಿಫೈ ಮಾಡಿದ್ದಾರೆ. ಅವರು ಕೂಡ ನಾಳೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಅಫಿಷಿಯಲಾಗಿ ವಿಟಿ ಅಪ್ಡೇಟ್ಸ್ ಟೀಮ್ ಅವರು ಅಪ್ಡೇಟ್ ಮಾಡ್ತಾರಂತೆ. ಆಗ ನಿಮಗೆ ಮಾಹಿತಿ ತಿಳಿಸ್ಕೊಟ್ಟು ಹೇಳ್ತೀನಿ. ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ. ಬಟ್ ಮೂಲಗಳ ಬಂದ ಮಾಹಿತಿ ಪ್ರಕಾರ ಏನಂದರೆ, ಈಗಿರೋದು 2021 ಸ್ಕೀಮು, 2018 ಸ್ಕೀಮು ವಿದ್ಯಾರ್ಥಿಗಳು ಇನ್ ಕೇಸ್ ಏನಾದರೂ ಡಿ ಟೆನ್ ಆದರೆ ಮತ್ತೆ ಅವರು ನೆಕ್ಸ್ಟ್ ಬ್ಯಾಕ್ ಇಯರ್ಗೆ ಬರ್ತಾರೆ, ಆಗ ಅವರಿಗೆ ಸಿಲೆಬಸ್ ಮಿಸ್ ಮ್ಯಾಚ್ ಆಗುತ್ತೆ. ಅವ್ರದ್ದು 21 ಸ್ಕೀಮ್ ಆಗಿರುತ್ತೆ, ಅವ್ರದ್ದು 18 ಸ್ಕೀಮ್ ಆಗಿರುತ್ತೆ. ಸಿಲೆಬಸ್ ಇಸ್ ಟೋಟಲಿ ಡಿಫ್ರೆನ್ಸ್ ಆಗಿರುತ್ತೆ, ಸಿಲೆಬಸ್ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ. ಆಗ ಅದು ಆಗೋದಿಲ್ಲ. ಈ ಒಂದು ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಕ್ಯಾರಿ ಓವರ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ನಾವು ವಿಟಿ ಅವ್ರನ್ನ ನಂಬಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ವಿಟಿ ಅವರು ಒಂದ್ಸರಿ ನೋಟಿಫೈ ಮಾಡಿದ್ರೆ ನಮಗೆ ಅಧಿಕೃತ ಮಾಹಿತಿ ಗೊತ್ತಾಗುತ್ತೆ. ನಾಳೆ ವಿಟಿ ಅಪ್ಡೇಟ್ಸ್ ಟೀಮ್ ಅವರು ವೆರಿಫೈ ಮಾಡ್ತಿದ್ದಾರೆ, ಅವರು ಒಂದು ಅಪ್ಡೇಟ್ ಬರ್ತಿದ್ದಾರೆ. ಅಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.